ಸಾರಿ ಸಾರಿ, ನಾನು ಸಾರಿ ಹೇಳೋದು ಬೇಕಾಗಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ಯಾಕೆಂದರೆ ಬಹಳ ಜನರಿಗೆ ನಿರಾಶೆ. ಮುಲ್ಕಿ ಧ್ಯಾನ 25ನೇ ತಾರೀಕು ಆರಂಭವಾಗಿ 29ಕ್ಕೆ ಮುಗಿಬೇಕಾಗಿತ್ತು. ಎರಡು ಮೂರು ದಿನ ಇದೆ. ಆದರೆ ಸರ್ಕಾರಿ ರೂಲ್ಸು, ಅಧಿಕಾರಿಗಳ ಎಲ್ಲ ಬಂತು. ಎಷ್ಟೋ ಜನ ಹೇಳಿದ್ರು, ಹತ್ತತ್ರ 300 ಜನ ಬುಕ್ ಆಗಿದ್ದರು. ರೆಸಿಡೆನ್ಷಿಯಲ್ ರಿಟ್ರೀಟ್, ಇಂಥದ್ದು ಮರಳುಗಾಡಿನಲ್ಲಿ ನೀರು ಸಿಕ್ಕಂತೆ. ನನಗೆ ಕೇಳ್ತಾ ಇದ್ರು, ಬ್ರದರ್ ನಿಮ್ಮ ರಿಟ್ರೀಟ್ ಎಲ್ಲಿದ್ದರೂ ಬರ್ತೀವಿ, ಎಲ್ಲಿದ್ದರೂ ಬರ್ತೀವಿ. ಯೇಸು ಸ್ಪರ್ಶ ತಂಡದ ರಿಟ್ರೀಟ್, ಫಾದರ್ ಫ್ರಾಂಕ್ಲಿನ್ ಡಿಸೋಸ, ರೋಮನ್ ಪಿಂಟೋ, ಮಂಜುಳಾ ಜೋಯಿ, ಟಿ ಕೆ ಜಾರ್ಜ್, ವಿಲಿಯಂ, ನೀವೆಲ್ಲಿದ್ದರೂ ನಾವು ಬರ್ತೀವಿ. ಒಂದು ವಾರದಿದ್ದರೆ ಹೇಳಿ ಬ್ರದರ್. ನಿಜ ಹೇಳಬೇಕು ಅಂದರೆ ದುಬಾಯಿ, ಅಬುದಾಬಿ, ಸಿಂಗಪೂರಿಂದ ಕೂಡ ಕೆಲವರು ಈ ಧ್ಯಾನಕ್ಕೆ ಬರೋಕ್ಕೆ ಹೊರಟಿದ್ದರು. ನಾವು ನಿನ್ನೆ ತನಕ ನೋಡಿದ್ವಿ. ನಿನ್ನೆ ಗೊತ್ತಾಯಿತು ಸೈತಾನ ಜೋರಾಗಿ ಕೆಲಸ ಮಾಡ್ತಿದ್ದಾನೆ ಅಂತ. ಎಲ್ಲ ದೇಗುಲಗಳು, ದೇವಾಲಯಗಳು, ಚರ್ಚ್ಗಳು, ಮಸೀದಿಗಳೆಲ್ಲವೂ ಬಂದ್ ಮಾಡಬೇಕು ಅಂತ ಒಂದು ರೂಲ್ಸ್. ಅವ್ರಿಗಿಂತ ಮುಂಚೆ ನಾವೇ ಬುದ್ಧಿವಂತರಾದ್ವಿ. ನಾವು ಫಾದರ್ ಫ್ರಾಂಕ್ಲಿನು, ವಿಲಿಯಂ ಬ್ರದರ್, ಮಂಜುಳ, ಫಾದರ್ ಅಬು, ನಾವೆಲ್ಲ ಸೇರಿ ಒಂದು ಯೋಚನೆ ಮಾಡಿದ್ವಿ. ಫಾದರ್ ಹೇಳಿದ್ರು, ಜೀವ ಇದ್ದರೆ 1000 ಧ್ಯಾನ ಮಾಡ್ಬೋದು ನಾವು. ಎಲ್ಲೆಲ್ಲಿಂದಲೋ ಬರ್ತಾರೆ. ಅದೇನೋ ಈ ರೋಗ, ಈಗಿರೋ ರೋಗ ಕೊರೋನಾ 14 ದಿನ ಆಗಬೇಕಂತೆ ಆಕ್ಟಿವೇಟ್ ಆಗೋಕ್ಕೆ. ಬಂದು ಸೇರಿಕೊಂಡ್ರೆ ಅದು ಗೊತ್ತಾಗಬೇಕಾದ್ರೆ 14 ದಿನ ಆಗಬೇಕು. ಎಲ್ಲೆಲ್ಲಿಂದಲೋ ಬರ್ತಾರೆ. ಎಲ್ಲರೂ ನಂಬಿಕೆಯಲ್ಲಿ ಆಳವಾಗಿದ್ದರೆ ಓಕೆ. ಸಂಶಯ ಅಥವಾ ಕಾಮ, ಮೋಹ, ಪಾಪ ಇದೆಲ್ಲರದ್ದು ಇದ್ದಿದ್ದೆ. ಆ ವಿಶ್ವಾಸ ಕಳ್ಕೊಂಡಾಗ ಭಯಪಟ್ಟರೆ ಭಯಪಟ್ಟಂತೆ ಆಗತ್ತೆ. ಭಯಪಟ್ಟರೆ, ಯೋಬನ ಪುಸ್ತಕ 3:25 ಹೇಳುತ್ತೆ, ನೀನು ಭಯಪಟ್ಟರೆ, ಅಲ್ಲಿಗೆ ಬಂದು ಧ್ಯಾನ ಮಂದಿರದಲ್ಲಿ ಬಂದು ಭಯ ಬಂದರೆ, ಅಯ್ಯೋ ಈ ಕೊರೋನಾ ಬಂದುಬಿಡ್ತು ನನ್ನ ಮೇಲೆ ಅಂದ್ಕೊಂಡ್ರೆ, ಯಾರೋ ಸ್ವಲ್ಪ ಕೆಮ್ಮಿದ್ರು ಸೀನಿದ್ರು, ಓಹೋ ಅವರಿಗೆ ಕೊರೋನಾ ಇದೆ ನನಗೂ ಬರುತ್ತೆ ಅನ್ನೋ ಭಯ ಬಂದರೆ, ಅಲ್ಲಿ ಸೈತಾನನ ಅಟ್ಟಹಾಸ ಆರಂಭ ಆಗುತ್ತೆ. ಅದಕ್ಕೆ ಯೋಚನೆ ಮಾಡಿದ್ವಿ, ಜುಲೈ ಲಾಸ್ಟ್ ವೀಕು ಅಥವಾ ಆಗಸ್ಟ್ ಫಸ್ಟ್ ವೀಕಿಗೆ ಮುಂದೂಡೋಣ. ಅಷ್ಟೊತ್ತಿಗೆಲ್ಲ ಸರಿಯಾಗಿರ್ಬೋದು, ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯದಕ್ಕೆ ನಾವೊಂದು ಹಾಡು ಬರೆದಿದ್ದೆ ಗೊತ್ತಾ, ನಾನು ಬಯಸಿದ್ದೆ ಒಂದು, ಆದರೆ ಆಗಿದ್ದೆ ಒಂದು, ನಾನು ಬೇಡಿದ್ದೆ ಒಂದು, ದೇವರು ನೀಡಿದ್ದೆ ಒಂದು, ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆ ಇದು, ಯೇಸುವ ನಂಬಿ ಬಾಳುವ ಜನಕ್ಕೆ ಕೊರತೆ ಇರದಿಂದು. ನಾವು ಈ ಧ್ಯಾನಕ್ಕೆ ಬರುವ ಪ್ರತಿಯೊಬ್ಬರಿಗಾಗಿ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ್ವಿ, ಸರಿ ಇದನ್ನು ಮುಂದೂಡೋಣ, ಒಂದು 3 ತಿಂಗಳಿಗೆ ಮುಂದೂಡೋಣ ಅಂತ ತೀರ್ಮಾನ ಮಾಡಿದ್ವಿ. ಫಾದರ್ ಅಬ್ಬು ಅಂದರು, ನಾನು ಮೀಟಿಂಗ್ನಲ್ಲಿ ಇರ್ತೀನಿ ಅನೇಕವಾಗಿ, ಜುಲೈ ಲಾಸ್ಟ್ ವೀಕು ಅಥವಾ ಆಗಸ್ಟ್ ಫಸ್ಟ್ ವೀಕು ನಮ್ಮ ಫಾದರ್ಗಳ ಹತ್ರ ಮಾತಾಡಿ ನಾನು ಹೇಳ್ತೀನಿ ಅಂದರು. ನಿನ್ನೆ ಅನೌನ್ಸ್ ಮಾಡಿದ್ವಿ ನಾವು ಈ ಕಾರಣ ಮುಂದಕ್ಕೆ ಹೋಗಿದೆ ಅಂತ. ಏನೋ ಇರಬೇಕು, ದೇವ್ರಿಗೆ ಗೊತ್ತಿಲ್ಲದಂಗೆ ಏನೂ ಆಗತ್ತಿಲ್ಲ ಅಲ್ಲ. ಎಲ್ಲ ಅವ್ರಿಗೆ ಗೊತ್ತು. ಬೈಬಲ್ ಹೇಳುತ್ತೆ, ವಿಮೋಚನೆ ಕಾಂಡ 15:26 ಸರ್ವೇಶ್ವರ ಇಸ್ರೇಲರಿಗೆ ಒಂದು ನಿಯಮವನ್ನು ಕೊಟ್ಟರು. ಅದು ಮಾತ್ರವಲ್ಲ ಅವರನ್ನು ಪರೀಕ್ಷಿಸಿದರು. ಅವರಿಗೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ದೃಷ್ಟಿಗೆ ಸರಿಬೀಳುವುದನ್ನೇ ಮಾಡಿ. ದೇವರು ಹೇಳಿದ್ರು, ನನ್ನ ದೃಷ್ಟಿಗೆ ಸರಿಬೀಳುವುದನ್ನೇ ಮಾಡಿ. ಏನು ದೇವರ ಚಿತ್ತ? ಒಂದೇ ಒಂದು ಆಜ್ಞೆ ಕೊಡ್ತೇನೆ, ನೀವು ಎಲ್ಲರನ್ನ ಪ್ರೀತಿಸಿ, ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್, ಪ್ರೊಟೆಸ್ಟೆಂಟ್ ಎಲ್ಲ ತೆಗೆದಾಕ್ರಿ, ಪ್ರೀತಿಸಿರಿ. ನಿಮ್ಮ ಪರಪ್ರೀತಿಯಲ್ಲಿ ಯೇಸು ಇದ್ದಾರ. ಯೇಸು ಹೇಳಿದ್ರು, ಎಲ್ಲರನ್ನ ಪ್ರೀತಿಸಿರಿ. ಹಸಿದವರಿಗೆ ಅನ್ನ ಕೊಡಿ, ಬಾಯಾರಿದ್ದರೆ ನೀರು ಕೊಡಿ, ವಸ್ತ್ರವಿಲ್ಲದವರಿಗೆ ವಸ್ತ್ರ ಕೊಡಿ. ಹೀಗೆ ನೀವು ಯಾರಿಗೆ ಮಾಡಿದ್ರು, ಅದು ಯೇಸುವಿಗೆ ಮಾಡಿದಂತೆ, ದೇವರಿಗೆ ಮಾಡಿದಂತೆ. ಇಲ್ಲಿ ಬೈಬಲ್ ದೇವ್ರ ವಾಕ್ಯ ಹೇಳುತ್ತೆ,
ದೇವರಿಗೆ ದೇವರ ದೃಷ್ಟಿಗೆ ಸರಿಬೀಳುವುದನ್ನೇ ಮಾಡಿ. ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ನನ್ನ ಕಟ್ಟಳೆಗಳನ್ನೇ ಅನುಸರಿಸಿ ನಡೆದರೆ ನಾನು ಈಜಿಪ್ಟಿನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮ್ಮ ಮೇಲೆ ಬರಮಾಡುವುದಿಲ್ಲ. ಇದು ದೇವರ ವಾಗ್ದಾನ. ಇವಾಗ ಡಾಕ್ಟ್ರು ಹೇಳಿದ್ರು, ವಿಜ್ಞಾನಿಗಳು ಹೇಳಿದ್ರು, ಮಾಸ್ಕ್ ಹಾಕಿ. ಖಂಡಿತ ನಾವೆಲ್ಲರೂ ಮಾಸ್ಕ್ ಹಾಕ್ತಿದ್ದೀವಿ. ನಾನು ಮಾಸ್ಕ್ ಹಾಕ್ತಾ ಇದ್ದೇನೆ. ಡಿಸ್ಟೆನ್ಸ್ ದೂರ ಮಾಡಿ, ಡಿಸ್ಟೆನ್ಸ್ ಇಟ್ಕೊಳ್ಳಿ, ಅದನ್ನು ಮಾಡ್ತಾ ಇದ್ದೀವಿ. ವಿಟಮಿನ್ ಸಿ ತಗೊಳ್ಳಿ, ತೊಗೊಂಡ್ವಿ. ವಿಟಮಿನ್ ಡಿ ತೊಗೊಳ್ರಿ, ತೊಗೊಂಡ್ವಿ. ಎಲ್ಲ ಧ್ಯಾನ ಕೂಟಗಳನ್ನು ಕ್ಯಾನ್ಸಲ್ ಮಾಡಿದ್ವಿ, ಪ್ರೇಯರ್ ಮಾಡಿದ್ವಿ. ಇದು ಡಾಕ್ಟ್ರುಗಳು, ವಿಜ್ಞಾನಿಗಳು ಸರ್ಕಾರ ಹೇಳಿದ್ದನ್ನು ನಾವು ಮಾಡಬೇಕು, ಮಾಡ್ತೀವಿ. ಆದರೆ ಸರ್ಕಾರವನ್ನು, ಅಧಿಕಾರಿಗಳನ್ನು, ಡಾಕ್ಟ್ರನ್ನು, ವಿಜ್ಞಾನಿಗಳನ್ನು ಸೃಷ್ಟಿ ಮಾಡಿದ ದೇವರ ಮಾತನ್ನು ಮೊದಲು ಕೇಳಬೇಕು ನಾವು. ಬೈಬಲ್ ಕ್ಲಿಯರಾಗಿ ಹೇಳ್ತಾ ಇದೆ, ನನ್ನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ನಾನು ಈಜಿಪ್ಟ್ನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮ್ಮ ಮೇಲೆ ಬರಮಾಡುವುದಿಲ್ಲ, ಒಂದನ್ನು ಬರಮಾಡುವುದಿಲ್ಲ. ನಾವು ನೋಡ್ತೀವಿ ಪರಲೋಕ ಮಂತ್ರದಲ್ಲಿ, ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ತಂದೆ ದೇವರೇ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ, ಕೊರೋನಾದಿಂದ ನಮ್ಮನ್ನು ರಕ್ಷಿಸಿರಿ. ಆ ದೇವರು ಒಂದು ಮಾತು ಹೇಳಿದ್ರೆ ಸಾಕು, ಆ ದೇವರ ಮಾತು ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ, ದೇವರ ವಾಕ್ಯದಂತೆ ನಡೆದಾಗ ಆಕ್ಟಿವೇಟ್ ಆಗುತ್ತೆ. ದೇವರು ಹೇಳ್ತಾರೆ, ನಾನು ಮಾರಕ ವ್ಯಾಧಿಗಳಿಂದ ನಿಮ್ಮನ್ನು ಕಾಪಾಡ್ತೇನೆ, ನನ್ನ ಮಾತನ್ನು ಕೇಳಿ, ನನ್ನ ಆಜ್ಞೆಯನ್ನು ಪಾಲಿಸಿರಿ. ಅವರೇನು ದೊಡ್ಡ ಆಜ್ಞೆಗಳೇನು ಕೊಟ್ಟಿಲ್ಲ, ಒಂದೇ ಆಜ್ಞೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಜಾತಿ ಭಾಷೆ ಎಲ್ಲ ವ್ಯತ್ಯಾಸ ಮಾಡಬೇಡಿ, ಧನಿಕ ಬಡವ ವ್ಯತ್ಯಾಸ ಮಾಡೋಕ್ಕೆ ಹೋಗಬೇಡಿ, ಎಲ್ಲರೂ ಎಲ್ಲರನ್ನು ಪ್ರೀತಿಸಿರಿ. ಡಾಕ್ಟ್ರುಗಳು ಕಂಡಿಡಿದಿರೋದು ನಿಮ್ಮ ಹ್ಯುಮಿನಿಟಿ ಪವರ್. ಆ ಹ್ಯುಮಿನಿಟಿ ಪವರ್ ಎಲ್ಲಿಂದ ಬಂತು? ನೀನು ಹುಟ್ಟುವಾಗಲೇ ದೇವರು ನಿನ್ನಲ್ಲಿ ಇಟ್ಟಿದ್ದಾರೆ, ಅದರ ಪವರ್ ಜಾಸ್ತಿ ಮಾಡ್ಕೋಬೇಕು. ನಾನು ಇವತ್ತೇನಾಗ್ತಿದೆ, ಡಯಟ್ ಮಾಡಿ 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 ಹ್ಯುಮಿನಿಟಿ ಪವರ್ ಎಷ್ಟು ಜನ ಕಳ್ಕೊಂಡಿದ್ದಾರೆ. ಮುಂಚೆಯೆಲ್ಲ ಮಾತ್ರ ಇಷ್ಟು ತಿಂತಾನೇ ಇರಲಿಲ್ಲ ಯಾರು, ಅದೇನು ಶುಗರು ಡಯಾಬಿಟಿಕು ಬಿ ಪಿ ಎಲ್ಲ ಬಂದರೆ ಗೊತ್ತಾಗ್ತಾನೆ ಇರಲಿಲ್ಲ, ಅದು ಶ್ರೀಮಂತರ ಕಾಯಿಲೆ. ಯಾಕೆಂದರೆ ದುಡಿತಿದ್ವಿ, ನಡೀತಿದ್ವಿ, ಓಡ್ತಿದ್ವಿ, ಶಾಲೆಗೆ ಹೋಗ್ಬೇಕಾದ್ರೆ 2-3 ಕಿಲೋಮೀಟರ್ ನಡೀತಿದ್ವಿ. ಈಗ ಬಾಡಿಗೆ ಒಂದು ಎಕ್ಸಸೈಸ್ ಇಲ್ಲ. ಅದಕ್ಕೆ ಈಗ ವಾಕಿಂಗ್ ಮಾಡಿ. ವಿಜ್ಞಾನಿಗಳು ಹೇಳ್ತಾರೆ, ಮಾಸ್ಕ್ ಹಾಕ್ಕೊಳ್ಳಿ, ಡಿಸ್ಟೆನ್ಸ್ ಕೀಪ್ ಮಾಡಿ, ವಾಕಿಂಗ್ ಮಾಡಿ. ಕೆಲವರು ಊಟಕ್ಕಾಗಿ ಭಿಕ್ಷೆ ಎತ್ತಕ್ಕೆ ವಾಕಿಂಗ್ ಮಾಡ್ತಾರೆ, ನಾವು ತಿಂದಿದ್ದು ಕರುಗಿಸ್ಕೊಳ್ಳೋಕ್ಕೆ ವಾಕಿಂಗ್ ಮಾಡಿ, ನಾಯಿ ಹಿಡ್ಕೊಂಡು ವಾಕಿಂಗ್ ಮಾಡ್ತಾರೆ, ಹೆಂಗಾದರೂ ಮಾಡಿ. ದೇವರು ಹೇಳ್ತಾರೆ, ನಿಮ್ಮ ಹತ್ರ ಅಧಿಕವಾಗಿದ್ದರೆ, 2 ಇದ್ದರೆ ಒಂದು ಕೊಡಿ, ಒಂದು ಕೊಡಿ. ಇವತ್ತು ಎಲ್ಲಿದೆ? ನನಗೆ ಬಹಳ ವರ್ಷದ ಹಿಂದೆ, ಒಂದು 20 ವರ್ಷದ ಹಿಂದೆ ನನಗೆ ಪ್ರೊಟೆಸ್ಟೆಂಟು, ಪೆಂದಕುಸ್ತ, ಕ್ಯಾಥಲಿಕ್ ಎಂಬ ವ್ಯತ್ಯಾಸ ಇಲ್ಲ, ಒಂದೇ ಬೈಬಲ್, ಒಂದೇ ಜೀಸಸ್. ಆ ಜೀಸಸ್ನ ನಾಮ ಕರೆಯುವ ಪ್ರತಿಯೊಬ್ಬರು ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಕರೀದೇ ಇದ್ದರು, ಅವರು ನನ್ನ ಅಣ್ಣ ತಮ್ಮಂದರೆ. ಒಂದು ಸಭೆಯವರು ಬಂದರು ನನ್ನ ರೂಮಿಗೆ, 21 ವರ್ಷ ಆಯಿತು, ಪ್ರೇಯರ್ ಮಾಡ್ತೀವಿ ಬ್ರದರ್ ಅಂದರು. ಪ್ರೇಯರ್ ಮಾಡಿ ಅಂದೆ, ನಮ್ಮನೆಯಲ್ಲಿ ಏನು ಒಂದು ಗ್ಯಾಸ್ ಇಲ್ಲ, ಒಂದು ಪಾತ್ರೆ ಇಲ್ಲ, ಜ್ಯೂಸ್ ಬಾಟ್ಲ್ ಇತ್ತು, ಎಲ್ರಿಗೂ ಜ್ಯೂಸ್ ಕೊಟ್ಟೆ. ನಾನು ಪ್ರೇಯರ್ ಮಾಡಿದೆ, ಮಾತಾಡ್ತಾ ಕೂತ್ಕೊಂಡಾಗ ಅವ್ರು ಹೇಳಿದ್ರು, ಬ್ರದರ್ ನೀವು ಇನ್ನೂ ಕ್ಯಾಥಲಿಕ್ನಲ್ಲೇ ಇದ್ದೀರಾ? ಹೌದು ಅಂದೆ. ಕ್ಯಾಥಲಿಕ್ ಚರ್ಚ್ನಲ್ಲೇ ವಿನ್ಸೆನ್ಷಿಯನ್ ಸಭೆ ನಡೆಸುವ ಪೋರ್ಟಾ ಡಿವೈನ್ ರಿಟ್ರೀಟ್ ಸೆಂಟರ್ನಲ್ಲಿ ನಾನು ಯೇಸುವನ್ನು ಅನುಭವಿಸಿದೆ, ಯೇಸುವನ್ನು ಕಂಡುಕೊಂಡೆ, ಅಲ್ಲೇ ಇದ್ದೀನಿ ನಾನು. ಎಲ್ಲ ಅದು ಕಂಡುಕೊಂಡವರೆಲ್ಲ ಸಭೆ ಬಿಟ್ಟು ಹೋದರೆ ಅರ್ಥ ಏನು? ನಮ್ಮ ಕ್ಯಾಥಲಿಕ್ ಚರ್ಚ್ನವರಿಗೆ ಯೇಸುವಿನ ಬಗ್ಗೆ ಹೇಳೋದು ಬೇಡವಾ? ಓ, ನಾನು ಕಂಡಿಡಿದ್ಬಿಟ್ಟೆ, ಅವರೆಲ್ಲ ಸರಿ ಇಲ್ಲ ಅಂತ ಹೋಗಿಬಿಟ್ರೆ. ಅಲ್ಲ ಬ್ರದರ್, ನೀವು ಸಿನಿಮಾನ ಬಿಟ್ರಿ, ಆರ್ಕೆಸ್ಟ್ರಾ ಬಿಟ್ರಿ, ದುಡಿಮೆಯ ದಾರಿಗಳೆಲ್ಲ ಬಿಟ್ಬಿಟ್ರಿ, ಮುಂದೆ ಹೇಗೆ? ನಾನು ಕೇಳಿದೆ, ಅರ್ಥ ಏನು ಅಂದೆ.
ಅಲ್ಲ, ನಿಮಗೆ ಕ್ಯಾಥಲಿಕ್ ಚರ್ಚ್ ಸಂಬಳ ಕೊಡಲ್ಲ. ನಾನು ಸಂಬಳ ಕೇಳಲಿಲ್ಲ. ನಮ್ಮ ಕತ್ತೋಲಿಕರು ನನ್ನನ್ನು ಸಾಕ್ತಾರೆ. ನಾನು ಸಿಡಿ ಮಾಡಿದ್ದೀನಿ, ಅದ್ಭುತವಾದ ಹಾಡುಗಳನ್ನು ದೇವರು ನನ್ನ ಕೈಯಲ್ಲಿ ಬರೆಸಿದ್ದೀನಿ, ಅದನ್ನು ಮಾಡ್ತೀನಿ. ಅದರಲ್ಲಿ ಬರೋ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ನನಗೆ ಸಾಕು. ನನಗೆ ಮನೆ ಕಟ್ಟಬೇಕು ಅಂತಿಲ್ಲ, ಯಾವುದೇ ಹಾಸ್ಯಗಳಿಲ್ಲ ನನಗೆ. ಉಳಿದಿದ್ದ ನನ್ನ ಜೀವ ಯೇಸುವಿಗಾಗಿ, ಯೇಸುವಿಗಾಗಿ ಅಷ್ಟೇ ಬ್ರದರ್. ಅಲ್ಲ ಬ್ರದರ್, ಈಗೇನೋ ಚೆನ್ನಾಗಿದ್ದೀರಾ, ನಿಮಗೆ ವಯಸ್ಸಾದ ಮೇಲೆ ನಿಮಗೆ ಮಾರಕ ರೋಗಗಳೇನಾದರೂ ಬಂದರೆ ಗುರುಗಳಿಗಾದರೂ ಎಂಥದ್ದು ಹೋಮ್ ಇದೆ, ನಿಮಗೆ ಯಾರು ನೋಡ್ಕೋತಾರೆ, ನಿಮಗೆ ಯಾರು ನೋಡ್ಕೋತಾರೆ? ನನ್ನದು ಯಾರಾದ್ರು ನೋಡ್ಕೋಬೇಕು ಅಂತ ನಾನು ಸೇವೆ ಮಾಡ್ತಿಲ್ಲ. ಯಾಕೆ ನೀವು ಅಷ್ಟು ಬಲವಂತ ಮಾಡ್ತಿದ್ದೀರಾ? ಅಲ್ಲ ಬ್ರದರ್, ಅವರು ಪ್ರೀಸ್ಟ್ಗಳಿಗೆ ಕೆಲವರಿಗೆ ದೇವ್ರ ವಾಕ್ಯನೇ ಗೊತ್ತಿಲ್ಲ. ನಾನಂದೆ ದೇವ್ರ ವಾಕ್ಯ ಎಷ್ಟೋ ವರ್ಷ ಗೊತ್ತಿರಲಿಲ್ಲ. ಜಪಸರ ಪ್ರಾರ್ಥನೆಯಲ್ಲಿ ದೇವ್ರ ವಾಕ್ಯ ಒಂದೊಂದು ಇಟ್ಟು ತಲತಲಾಂತರದಿಂದಲೂ ಬೈಬಲನ್ನು ಬಾಯಲ್ಲಿ ಇಟ್ಕೊಟ್ಟಿದ್ದು ಜಪಸರ. ಬೈಬಲ್ ಬಂದು ಈಗ 100 ವರ್ಷ ಆಗಿರ್ಬೋದು ಅಷ್ಟೇ, ಎಲ್ಲರ ಕೈನಲ್ಲಿ ಬಂದು, ಎಲ್ಲರ ಕೈನಲ್ಲಿ ಬಂದು ಅಷ್ಟೇ ಆಗಿರೋದು. ಅದಕ್ಕಿಂತ ಮುಂಚೆ ಜಪಸರ ಪ್ರಾರ್ಥನೆ ಅಷ್ಟೇ. ನಾನು ಅದಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ, ಐ ಆಮ್ ಎ ಕ್ಯಾಥಲಿಕ್ ಕ್ರಿಶ್ಚಿಯನ್. ಕ್ಯಾಥಲಿಕ್ ಅಂದರೆ ಸರ್ವರಿಗಾಗಿ, ಸರ್ವರಿಗಾಗಿ. ನಾನು ಕ್ರಿಶ್ಚಿಯನ್, ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ನಿಮ್ಮ ಮೇಲೆ ಇಲ್ಲ, ಯಾರ ಮೇಲೂ. ಯಾರನ್ನು ತೀರ್ಪು ಮಾಡಲ್ಲ, ಯಾರನ್ನು ಜಡ್ಜ್ ಮಾಡಲ್ಲ, ಯಾರ ಬಗ್ಗೆ ದೂಷಣೆಯನ್ನು ಮಾಡಲ್ಲ. ಇವೆಲ್ಲ ನನ್ನ ಆತ್ಮೀಯರು, ಈ ಲೋಕದಲ್ಲಿರುವ ಹಿಂದೂಗಳು, ಮುಸಲ್ಮಾನರು, ಬಡವರು, ಶ್ರೀಮಂತರು ಎಲ್ಲ ನನ್ನ ಬಂಧುಗಳು. ನಾನು ಸಿಡಿ ತಗೊಳ್ತಾರೆ, ಹಾಡು ಕೇಳ್ತಾರೆ, ದೇವರನ್ನ ಮಹಿಮೆ ಪಡಿಸ್ತಾರೆ. 30 ರೂಪಾಯಿ ಇತ್ತು ಒಂದು ಸಿಡಿ, ನನಗೊಂದು 5 ರೂಪಾಯಿ ಸಿಗೋದು ಸಾಕು ನನಗೆ. ಎಲ್ಲರೂ ತಿಳ್ಕೊಂಡಿದ್ದಾರೆ 50-60 ಸಿಡಿ ಮಾಡಿದರೆ ಸಿಕ್ಕಾಪಟ್ಟೆ ದುಡ್ಡು. ನೋ, ನಾನು ಸಿಡಿ ಮಾಡಿ ಅದರಲ್ಲಿ ಬರೋ ದುಡ್ಡನ್ನು ಚೀಟಿ ಕಟ್ಟಿ ಆ 1 ಲಕ್ಷ 2 ಲಕ್ಷದಲ್ಲಿ ಮತ್ತೊಂದು ಸಿಡಿ ಮಾಡ್ತಿದ್ದೆ. ರೋಮ್ನಿಂದ ಯಾವುದು ಹಣ ಬರಲ್ಲ ನನಗೆ, ಕಷ್ಟಗಳು ಬಂತು. ಆವಾಗ ನನ್ನ ಮನೆಗೆ ಬಂದಿದ್ದ ಪಾಸ್ಟರ್ ಹೇಳಿದ್ರು, ಬ್ರದರ್ ಏನಾದರೂ ತಿಳ್ಕೊಳ್ಳಿ, ನಿಮ್ಮಂಥವ್ರು ಉಳಿಬೇಕು. ನೀವು ನಮ್ಮ ಸಭೆಗೆ ಬಂದರೆ ಒಂದೇ ವರ್ಷ ಒಂದು ಟ್ರೈನಿಂಗ್ ಪಾಸ್ಟರ್ ಮಾಡ್ತೀವಿ, 3 ವರ್ಷದ ನಂತರ ಬಿಷಪ್ ಮಾಡ್ತೀವಿ. ನಿಮ್ಮ ದಾವಣಗೆರೆಯಲ್ಲಿ ಬಿಷಪ್ ಮಾಡಿ ನಮ್ಮ ಸಭೆಯನ್ನು ನಿಮ್ಮ ನೇತೃತ್ವಕ್ಕೆ ತರ್ತೀವಿ. ಯಾಕೆಂದರೆ ನೀವು ಫಿಲಿಮ್ ಆ್ಯಕ್ಟರ್, ಅಟ್ರ್ಯಾಕ್ಟಿವ್ ಸೆಲೆಬ್ರಿಟಿ. ನೀವು ಕನ್ನಡ, ತಮಿಳು, ಮಲಯಾಳಂ, ಇಂಗ್ಲೀಷ್ ಎಲ್ಲವನ್ನು ಬಲ್ಲವರು, ಮತ್ತು ನಿಮ್ಮ ಪ್ರೀಚಿಂಗ್ನಲ್ಲಿ ಹ್ಯೂಮರಸ್ ಇದೆ, ಕಣ್ಣೀರಿದೆ, ಎಲ್ಲ ಭಾವನೆಗಳಿದೆ. ನೀವು ಬನ್ನಿ, ನಾವು ಉಪಯೋಗಿಸ್ತೀವಿ. ನಿಮ್ಮ ಚರ್ಚ್ ನಿಮ್ಮನ್ನು ಉಪಯೋಗಿಸಲ್ಲ, ನಾವು ಉಪಯೋಗಿಸ್ತೀವಿ. 1.5 ಕೋಟಿಯಲ್ಲಿ ನಿಮಗೊಂದು ಮನೆ, ಹಾಲು ಎಲ್ಲ ಕಟ್ಸ್ಕೊಡ್ತೀವಿ. ತಿಂಗಳಿಗೆ 60,000 ರೂಪಾಯಿ ಕೊಡ್ತೀವಿ ನಿಮ್ಮ ಮೇಂಟೆನನ್ಗೆ, ಕಾರ್ ಕೊಡ್ತೀವಿ. ಖುಷಿಯಲ್ಲ? ಬೇಡ ಅಂದೆ ನಾನು. ನಾನಂದೆ, ಬ್ರದರ್ ಇಷ್ಟು ಆಸೆ ತೋರಿಸಿದ್ರಿ, ನಾನು ಒಂದೇ ಒಂದು ಕೇಳ್ತೀನಿ, ನಮ್ಮ ಗುರುಗಳು ಸರಿ ಇಲ್ಲ, ಕನ್ಯಾಸ್ತ್ರಿಗಳು ಸರಿ ಇಲ್ಲ, ಬಿಷಪ್ಗಳು ಸರಿ ಇಲ್ಲ ಅಂತ ನೀವು ಹೇಳಿದ್ರಿ, ನೀವು ಸರಿ ಇದ್ದೀರಾ? ತಪ್ಪೇ ಮಾಡಿಲ್ವಾ? 1 ಯೋಹಾನ 1:8-9, ನನ್ನಲ್ಲಿ ಪಾಪವಿಲ್ಲವೆಂದರೆ ನೀನು ಸುಳ್ಳುಗಾರನು, ನೀತಿವಂತನು ಒಬ್ಬನೂ ಇಲ್ಲ, ಒಬ್ಬರಾದರೂ ಇಲ್ಲ. ಹೀಗೆ ಎಲ್ಲರೂ ಒಬ್ರನ್ನೊಬ್ಬರು ಜಡ್ಜ್ ಮಾಡಿಕೊಂಡು ಹೊರಗೋಗಿ ಒಂದೊಂದು ಸಭೆ ಕಟ್ತಾ ಇದ್ದರೆ 73,000 ಸಭೆಗಳಿದ್ದಾವೆ. ಈಗ ನಾವೆಲ್ಲ ಒಂದಾದರೂ ಇಷ್ಟು ಶಕ್ತಿ ಆಗುತ್ತೆ ಗೊತ್ತಾ? 73,000 ಸಭೆಗಳು, ಪ್ರಪಂಚದ 40% ಕ್ರಿಶ್ಚಿಯನ್ರು. ಭಾರತದಲ್ಲಿ ಯೇಸುವನ್ನು ನಂಬುವವರು ಬ್ಯಾಪ್ಟಿಸಮ್ ತಗೊಂಡಿಲ್ಲ, ಯೇಸುವನ್ನು ಪ್ರೀತಿಸುವವರು ಎಷ್ಟು, 45% ಜನ ಇದ್ದಾರೆ. ನಾವೇ ಕಿತ್ತಾಡಿಕೊಂಡು ನಮ್ಮ ಸಭೆ, ನನ್ನ ಸಭೆ, ನನ್ನ ಧ್ಯಾನ ಮಂದಿರ, ನನ್ನ ಧ್ಯಾನ ಮಂದಿರ. ನೋ, ಒಂದೇ ಬೈಬಲ್, ಒಂದೇ ಜೀಸಸ್. ನನಗೆ ನನ್ನ ಕ್ರೈಸ್ತರು ಸಾಕ್ತಾರೆ, ನನಗೆ ಸಿಡಿ ತಗೊಳ್ತಾರೆ, ಕ್ಯಾಸೆಟ್ ತಗೊಳ್ತಾರೆ. ಒಟ್ಟು ಕುರುಡನಣ್ಣ, ನನ್ನ ಬದುಕು ಕೆಟ್ಟದಣ್ಣ, ಈ ಹಾಡನ್ನು ನಂಬ್ತಿರೋ ಬಿಡ್ತಿರೋ 40 ಲಕ್ಷ ಜನ ನೋಡಿದ್ದಾರೆ. ನನಗೆ ಸಾಕು, ಇದ್ದಿದ್ದರಲ್ಲಿ ತೃಪ್ತಿಯಾಗಿರ್ತೀನಿ, ಎಲ್ಲರನ್ನ ಪ್ರೀತಿಸ್ತೀನಿ.
ನಾನು ಬಿಷಪ್ ಆಗಬೇಕು, ಯಾವುದೋ ಲೀಡರ್ ಆಗಬೇಕು ಅಲ್ಲ, ನಾನೊಬ್ಬ ಮನುಷ್ಯನಾಗಬೇಕು. ಸಂತನಾಗಬೇಕು ಅಂತ ಬಯಸಿಲ್ಲ, ಒಬ್ಬ ಮನುಷ್ಯನಾಗಬೇಕು. ಕಷ್ಟಗಳು ಬರುತ್ತೆ, ದುಃಖಗಳು ಬರುತ್ತೆ, ಮಾತುಗಳು ಬರುತ್ತೆ. ತುಂಬ ಮಾತಾಡಿದ್ರು, ತುಂಬ ಚುಚ್ಚಿ ಚುಚ್ಚಿ ಮಾತಾಡಿದ್ರು. ನನಗೆ ಗೊತ್ತು, ನನ್ನ ಜೊತೆಯಲ್ಲಿ ಇದ್ದವ್ರಿಗೆ ಗೊತ್ತು, ನಮ್ಮ ಡ್ರೈವರ್ಗಳಿಗೆ ಗೊತ್ತು, ಫಾದರ್ ಫ್ರಾಂಕ್ಲಿನಿಗೆ ಗೊತ್ತು. 22 ವರ್ಷದಿಂದ ನಾವಿಬ್ಬರು ಒಟ್ಟಿಗೆ ಇದ್ದೀವಿ. ನನ್ನ ಹತ್ರ ಏನೂ ಇಲ್ಲ, ಮನುಷ್ಯತ್ವ ಇದೆ, ಯೇಸುವಿದ್ದಾರೆ, ಅಷ್ಟೇ ಗೊತ್ತು. ಆ ಕಷ್ಟಗಳನ್ನು ಗೆದ್ದು ಬಂದೆ ನಾನು. 66 ವಯಸ್ಸಾಯಿತು, ಏನೂ ಇಲ್ಲ ಅಲ್ಲ, ಎಲ್ಲವನ್ನ ಸೃಷ್ಟಿ ಮಾಡಿದ ದೇವರು ನನ್ನ ಜೊತೆಗಿದ್ದಾರೆ. ಇವತ್ತು ನನ್ನ ಸಿಡಿ ಯಾರೂ ತಗೊಳ್ತಿಲ್ಲ. ಕೆಲವರು ಇದರಲ್ಲಿ ಯೂಟ್ಯೂಬ್ನಲ್ಲಿ ನೋಡಿ ಸ್ವಲ್ಪ ಹಣ ಕಳಿಸ್ತಾ ಇದ್ದಾರೆ. ಪಿಕ್ಚರ್ ಬೇರೆ ಮಾಡಬೇಕು ಅಂತಿದ್ದೀನಿ, 20 ಲಕ್ಷ ರೂಪಾಯಿ ಬಡ್ಜೆಟ್. ದುಂದುಗಾರ ಮಗ ಮಾಡ್ತೀನಿ, ಯಾಕೆ ಹೇಳಿ, ನನ್ನ ಯೇಸು ನನ್ನ ಜೊತೆ ಇದ್ದಾರೆ, ನೀವಿದ್ದೀರ ನನ್ನ ಜೊತೆ. ಬೈಬಲ್ ಹೇಳುತ್ತೆ ರೋಮನ್ 8:28, ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವೂ ಹಿತಕರವಾಗುವುದು. ದೇವರನ್ನು ಪ್ರೀತಿಸುವವರಿಗೆ, ದೇವರ ಇಚ್ಛೆಯಂತೆ ಜೀವಿಸಿದವರಿಗೆ ಎಲ್ಲ ಹಿತಕರವಾಗುವುದು. ಎಲ್ಲ ದುಃಖಗಳು ಹೋಗುತ್ತೆ, ಕಣ್ಣೀರು ಹೋಗುತ್ತೆ, ಸಂತೋಷ ಬರುವುದು. ಭಯಪಡಬೇಡಿ, ನಮ್ಮ ಧ್ಯಾನ ಖಂಡಿತ ಮಾಡ್ತೀವಿ, ಇನ್ನೊಂದು 4 ತಿಂಗಳಲ್ಲಿ ಮಾಡ್ತೀವಿ. ಧೈರ್ಯವಾಗಿರಿ, ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ, ನೀವು ನನಗಾಗಿ ಪ್ರಾರ್ಥಿಸಿರಿ. ತುಂಬ ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಬ್ರದರ್ ನೀವು ಹೋಗಬೇಡಿ, ಹೊರಗೆ ಇಳಿಯಬೇಡಿ, ಧ್ಯಾನಕೂಟದಲ್ಲಿ ಪ್ರಸಂಗ ಮಾಡಬೇಡಿ, ಜನಗಳ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಬೇಡಿ, ಜನಗಳನ್ನು ಮುಟ್ಟಬೇಡಿ. ನಮಗೆ ಬೇಕು ಒಟ್ಟಿಗೆ ಜಾರ್ ಬ್ರದರ್ ಬೇಕು. ಎಸ್, ನನ್ನ ಯೇಸುವಿಗೆ ಬೇಕು. ಅವರೆಲ್ಲರ ಅಕ್ಕರೆ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ನನ್ನನ್ನು ಸಾಕತ್ತೆ. ನಾನು ಬಿಷಪ್ ಆಗಲ್ಲ, ಫಾದರೂ ಆಗಲ್ಲ, ಆಗೋಕ್ಕಾಗಲ್ಲ, ಪೋಪಂತೂ ಆಗೋದೇ ಇಲ್ಲ. ಸಾಮಾನ್ಯ ಮನುಷ್ಯನಾಗಿರ್ತೀನಿ, ದೇವರು ಮೆಚ್ಚುವ ಒಬ್ಬ ಯೇಸು ಕ್ರಿಸ್ತನ ಅನುಯಾಯಿಯಾಗಿರ್ತೀನಿ, ಒಬ್ಬ ಸೇವಕನಾಗಿರ್ತೀನಿ ನಾನು ಖಂಡಿತ. ಬಹಳ ದಿನ ಇನ್ನೂ ಆಯಸ್ಸಿಲ್ಲ, 66 ಆಗೋಯ್ತು. ಚೆನ್ನಾಗಿರ್ತೀನಿ, ಆದರೂ ಹೋಗೋದ್ರೊಳಗೆ ಸಿನಿಮಾ ಮಾಡೇ ಮಾಡ್ತೀನಿ. ಈಗ ದುಃಖ ಇದೆ, ಬೈಬಲ್ ಹೇಳ್ತಿ ಯೋಹಾನ 16:20, ನೀವು 10 ಗೋಳಾಡಿವ್ರಿ, ನೀವು 10 ಗೋಳಾಡಿವ್ರಿ. ಭಯ, ಈಗ ಕೊರೋನಾ ಒಡಹುಟ್ಟದವರು ಸಾಯ್ತಾ ಇದ್ದಾರೆ, ಮಕ್ಕಳು ಸಾಯ್ತಾ ಇದ್ದಾರೆ, ನೀವು 10 ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿಯುವುದು. ಎಷ್ಟು ಜನ ಪಾಸ್ಟ್ರ್ಗಳನ್ನು ಹೊಡೆದ್ರು, ಎಷ್ಟು ಬಿಷಪ್ರನ್ನು ಹೊಡೆದ್ರು, ಫಾದರ್ಗಳನ್ನು ಹೊಡೆದ್ರು, ಬೆಟ್ಟದ ಮೇಲಿದ್ದ ಶಿಲುಬೆಯನ್ನು ಪುಡಿ ಪುಡಿ ಮಾಡಿದ್ರು. ಬೆಟ್ಟದ ಮೇಲಿರೋದನ್ನು ಪುಡಿ ಪುಡಿ ಮಾಡ್ಬೋದು, ಹೃದಯದಲ್ಲಿರುವ ಯೇಸುವನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಹೃದಯದಲ್ಲಿರುವ ಯೇಸುನೇ ಬೆಟ್ಟ ಪುಡಿ ಪುಡಿ ಮಾಡಿದವನನ್ನು ಸೃಷ್ಟಿ ಮಾಡಿದವರು. ಯೇಸು ಅಂದರು, ದೇವ ನಿನ್ನ ಮೂರ್ತಿ ಹೊಡೆದ್ರು, ಹೊಡೆಯಲಿ ಬಿಡು, ಅವರಿಗಾಗಿ ಪ್ರಾರ್ಥಿಸು, ಅವರೇನು ಮಾಡುತ್ತಿರುವರೋ ಅವರ ಹರಿಯರು, ಅವರನ್ನು ಕ್ಷಮಿಸು, ಅವರನ್ನು ಆಶೀರ್ವದಿಸು ಅಂತ ಪ್ರಾರ್ಥಿಸು. ದಟ್ ಈಸ್ ಕ್ರಿಶ್ಚಿಯಾನಿಟಿ, ದಟ್ ಈಸ್ ಕ್ರಿಶ್ಚಿಯಾನಿಟಿ. ಪ್ರೈಸ್ ದ ಲಾರ್ಡ್. ನಾವು ಪ್ರಾರ್ಥಿಸಿದ್ವಿ, ಅವ್ರಿಗೆ ಗೊತ್ತಿಲ್ಲ, ಯೇಸು ಬಗ್ಗೆ ಗೊತ್ತಿಲ್ಲ, ಶಿಲುಬೆ ಮರಣದ ಬಗ್ಗೆ ಗೊತ್ತಿಲ್ಲ, ಮೂರನೇ ದಿನ ಪುನರುತ್ಥಾನರಾದರು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೀವು ಗೊತ್ತು ಮಾಡಬೇಕು, ನಿಮ್ಮ ನಡತೆಯಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಕ್ಷಮೆಯಿಂದ, ನಿಮ್ಮ ಪ್ರಾರ್ಥನೆಯಿಂದ. ನೀವು 10 ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ನೀವು ದುಃಖ ಪಡುವಿರಿ, ನೀವು ದುಃಖ ಪಡುವಿರಿ. ಈ ಲೋಕದ್ದು ಪವರ್ ಅದು ದುಃಖ, ದೇವ್ರದ್ದಲ್ಲ. ದೇವರು ಕೊಟ್ಟಿದ್ದು ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮ, ನಿತ್ಯ ಶಾಂತಿ, ನಿತ್ಯ ಕ್ಷಮೆ, ಅದು ದೇವರು ಕೊಟ್ಟಿದ್ದು, ದೇವರಿಂದ ಬಂದಿದ್ದು, ಲೋಕದಿಂದ ಈ ಮಣ್ಣಿನಿಂದ ಬಂದಿದ್ದು, ಲೋಕದ ಆತ್ಮದಿಂದ ಬಂದಿದ್ದು ದುಃಖ, ನಿರಾಶೆ, ಭಯ. ಭಯಪಡಬೇಡಿ, ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಾಡೊಂದುವುದು. ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ನೀವು ಯೋಚನೆ ಮಾಡ್ತೀರ ಒಂದ್ಸಲ, ನನಗೆ ನಮ್ಮ ಸ್ನೇಹಿತರು TC ಪಾಳ್ಯ ಡಿವೆನ್ ವರ್ಕ್ಶಾಪ್ ಏನೋ ಇಟ್ಕೊಂಡಿದ್ದಾರೆ, ಫ್ರಾನ್ಸಿಸ್ ಅಂತ.
ನನ್ನ ತುಂಬ ಆತ್ಮೀಯರು, ಪ್ರತಿದಿನ ಪ್ರೇಯರ್ ಮಾಡ್ತಿದ್ದೇನೆ. ಅವ್ರಿಗೆ ಒಂದು ತಿಂಗಳಿಂದ ಫೋನ್ ಮಾಡಿದಾಗ ಕೊರೋನಾ ಆಗಿಬಿಡ್ತು, ಅವ್ರಿಗೂ ಅವ್ರ ಮಡದಿಗೂ ಅವ್ರ ಮಕ್ಕಳಿಗೂ. ನನಗೆ ಯಾಕೋ ತುಂಬ ದಿನ ಆಗಿತ್ತು, ಫೋನ್ ಮಾಡುವಂಥ ದೇವರಂದರು. ನಾನು ಫೋನ್ ಮಾಡಿದೆ, ಬ್ರದರ್ ಅವ್ರಿಗೆ ಮಾತಾಡೋಕ್ಕಾಗ್ತಿಲ್ಲ, ಉಸಿರೆಳೆಯೋಕ್ಕಾಗ್ತಿಲ್ಲ. ಅವರು, ಬ್ರದರ್ ನನಗೆ ಕೊರೋನಾ ಆಗ್ಬಿಟ್ಟಿದೆ, ನಾನಂದು ಏನಾಗಲ್ಲ, ಇದ್ರ ಬೆಳೆ ಧೈರ್ಯವಾಗಿರಿ ಅಂತ ನಾನು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಫೋನಲ್ಲೇ ಪ್ರೇಯರ್ ಮಾಡಿದೆ. ಅವ್ರು ಹೇಳಿದ್ರು ಉಸಿರು ತೊಗೊಳಕ್ಕೂ ಉಸಿರು ಬಿಡೋಕ್ಕೂ ಆಗ್ತಿಲ್ಲ, ಕೊರೋನಾ ಇಲ್ಲ ಅಂದ್ಕೊಂಡಿದ್ದೆ, ಕೊರೋನಾ ಅನುಭವಿಸ್ತಾ ಇದ್ದೀನಿ. ಯಾವ ಮನುಷ್ಯನಿಗೂ ಇಂಥ ಕಷ್ಟ ಬರಬಾರ್ದು, ಉಸಿರಾಟನೇ ತೊಂದರೆ ಬರೆದರು, ಒಂದಿಷ್ಟು ಗಾಳಿ ಒಳಗೆ ಎಳ್ಕೊಳಕ್ಕೆ ಹೋಗ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ನಾನು ಕೇಳಿದೆ, ಮಾಸ್ಕ್ ಹಾಕ್ಕೊಂಡಿದ್ದೆ, ವರ್ಕ್ಶಾಪ್ನಲ್ಲಿ ಡಿಸ್ಟೆನ್ಸ್ ಏನು ಬರೋದು, ಕಾರ್ನೊಳಗೆ ಒಬ್ಬನೇ ಇರ್ತಿದ್ದೆ ನಾನು, ಹೆಂಗೆ ಬಂತು ಗೊತ್ತಿಲ್ಲ. ಮಾಸ್ಕು ಹಾಕಿ ಡಿಸ್ಟೆನ್ಸ್ ಕೀಪ್ ಮಾಡಿದ್ರು ಬರ್ತಾಯಿದೆ. ನಾನಂದೆ, ಯೇಸುವಿನಿಂದ ಡಿಸ್ಟೆನ್ಸ್ ದೂರ ಹೋಗಬೇಡಿ. ಯೆರೆಮೀಯ 2:19, ನೀವು ದೇವರಿಂದ ದೂರವಾದಾಗ ನಿಮ್ಮ ಬಾಳು ಕಹಿಯಾಗುತ್ತೆ, ವಿಷವಾಗುತ್ತೆ. ಫ್ರಾನ್ಸಿಸ್ ಅಂತ ಮನುಷ್ಯ ಅಲ್ಲ, ಸದಾ ಪ್ರಾರ್ಥಿಸುವ ಮನುಷ್ಯ. ಬೆಳಗ್ಗೆ ಬಂದು ಒಂದು 1/2 ಗಂಟೆ ವರ್ಕ್ಶಾಪ್ನಲ್ಲಿ ಮಂಡಿ ಹಾಕಿ ಪ್ರಾರ್ಥಿಸ್ತಾರೆ. ನಾನು ಪ್ರೇಯರ್ ಮಾಡಿದೆ, ಫಾದರ್ ಫ್ರಾಂಕ್ಲಿನ್ ಫೋನಲ್ಲಿ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡಿ 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 ಒಂದ್ಸಲ ಫೋನ್ ಬಂತು, ಈಗ ಒಂದು ವಾರದ ಹಿಂದೆ, ಬ್ರದರ್ ಕೊರೋನಾ ನಾನು ಬಿಟ್ಟೋಯ್ತು, ಸುಸ್ತಿದೆ, ಬಿಟ್ಟೋಯ್ತು. ತುಂಬ ಥ್ಯಾಂಕ್ ಯು ಬ್ರದರ್ ಪ್ರೇಯರ್ ಮಾಡಿದ್ದಕ್ಕೆ. ಪ್ರೈಸ್ ದ ಲಾರ್ಡ್. 91ನೇ ಕೀರ್ತನೆಯಲ್ಲಿ ಯೇಸು ಹೇಳಿದ್ರು, ದೇವರು ಹೇಳಿದ್ರು, ದಾವಿದ ಹೇಳ್ದ, ಸರ್ವಶಕ್ತ ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು, ಯಾವ ಕೇಡು ನನ್ನ ಬಳಿಗೆ ಬರೋದು, ನನ್ನ ಗೂಡಾರಕ್ಕೆ ಯಾವ ಮಾರಕ ವ್ಯಾಧಿ ಬರುವುದಿಲ್ಲ. ಡಾಕ್ಟರ್, ವಿಜ್ಞಾನಿ, ಸರ್ಕಾರ ಸೃಷ್ಟಿ ಮಾಡಿದ ದೇವರು ಹೇಳ್ತಾ ಇದ್ದಾರೆ, ನನ್ನ ಆಶ್ರಯದಲ್ಲಿ ನೀನಿದ್ದ, ಯಾವ ರೋಗ ಕೊರೋನಾ ಟಚ್, ಧೈರ್ಯವಾಗಿರಿ. ಬೈಬಲ್ ಹೇಳುತ್ತೆ, ಯೋಹಾನ 16:22, ನಿಮಗೀಗ ದುಃಖವಿದೆ, ನಿಮಗೀಗ ದುಃಖ ಇದೆ, ಭಯ ಇದೆ, ನಾನು ನಿಮ್ಮನ್ನು ಮರಳಿ ನೋಡಿದಾಗ, ದೇವರು ನಮ್ಮನ್ನು ಮರಳಿ ನೋಡಿದಾಗ. ಬೈಬಲ್ ಹೇಳುತ್ತೆ, ಕೀರ್ತನೆ 34:5, ದೇವರತ್ತ ನೀ ತಿರುಗಿ ನೋಡಿದಾಗ, ದೇವರನ್ನು ನೋಡಿದಾಗ ನಿನ್ನ ಮುಖ ಅರಳತ್ತೆ. ಇಲ್ಲಿ ದೇವರೇ ನಮ್ಮನ್ನು ನೋಡಿದಾಗ ನಿಮ್ಮ ದುಃಖವೆಲ್ಲ ಹೋಗುತ್ತೆ, ಹರ್ಷ ನಿಮಗೆ ಬರುತ್ತೆ, ಆ ಸಂತೋಷ ಯಾರಿಂದಲೂ ತೆಗೆದಾಕಕ್ಕಾಗಲ್ಲ, ಯಾರಿಂದಲೂ ತೆಗೆದಾಕಕ್ಕಾಗಲ್ಲ. ಧೈರ್ಯವಾಗಿರಿ, ಭಯಪಡಬೇಡಿ, ಹೆದರಬೇಡಿ. ಪೌಲ ಸೀಲರು ಸೆರೆಮನೆಯಲ್ಲಿದ್ದರು, ಸ್ತುತಿ ಮಾಡಿದ್ರು, ಅಷ್ಟು ಕಾನ್ಫಿಡೆಂಟ್, ನನ್ನ ದೇವರು ನನ್ನ ಕೈ ಬಿಡಲ್ಲ. ಕಾವಡೆ ಸಿಪಾಯಿಗಳಿದ್ದರು, ಕತ್ತಿ ಹಿಡ್ಕೊಂಡಿದ್ರು, ಸೆರೆಮನೆ ಸುತ್ತ ಇದ್ದರು, ಆದರೆ ಪೌಲ ಸೀಲ ಸ್ತುತಿ ಮಾಡಿದ್ರು. ಮಧ್ಯರಾತ್ರಿ 12 ಗಂಟೆಗೆ ಸಂತೋಷ ಉಕ್ಕುತ್ತೆ, ಯೇಸುವೆ ಸ್ತೋತ್ರ ಎಲ್ಲ ಆಡ್ತಾಯಿದ್ರು. ದೇವರ ಶಕ್ತಿ ಇಳಿದು ಬಂತು, ದೇವರ ಶಕ್ತಿ. ಯೋನಾ ದೀರ್ಘದರ್ಶಿ, ದೇವರು ನಿನವೇಗ ಹೋಗುವಂದ್ರೆ ತಾರ್ಶಿಸ್ಬೋದ, ದೇವರ ವಾಕ್ಯ ಮೀರಿದ. ಅವರು ಅವನನ್ನು ತೆಗೆದು ಸಮುದ್ರದಲ್ಲಿ ಹಾಕಿದ್ರು, ಸಮುದ್ರದಲ್ಲಿ ದೊಡ್ಡ ತಿಮಿಂಗಿಲ ನುಂಗಿಬಿಡ್ತು. ತಿಮಿಂಗಿಲದೊಳಗೆ ಅಷ್ಟು ಹೀಟ್ ಇರುತ್ತೆ, ತಿಂದ ಒಂದು ವಸ್ತು ವಿತ್ತಿನ್ ಆಫ್ ಆನ್ ಅವರ್ನಲ್ಲಿ ಕರ್ಗೋಗುತ್ತೆ. ಇವನು ಕರಗಲಿಲ್ಲ, ಯಾಕೆ, ಸ್ತುತಿ ಮಾಡ್ದ, ಪ್ರೇಯರ್ ಮಾಡ್ದ, ದೇವ ನಿನ್ನ ಸಾರಿ ಕೇಳ್ಕೊಂಡ, ಪಶ್ಚಾತ್ತಾಪ ಪಟ್ಟ. 3 ದಿನ ಇದ್ದ, ಕೊನೆಗೆ ದೇವರ ಆಜ್ಞೆ ಮಾಡಿದ್ರು, ವಾಂತಿಯಾದ, ಹೊರಗೆ ಬಂದ, ಹೋಗಿ ಸಂದೇಶ ಕೊಟ್ಟ. ಪ್ರೈಸರ್, ಧೈರ್ಯವಾಗಿರಿ. ದೇವರು ಕೊಡುವ ಸಮಾಧಾನ ನಿಮ್ಮ ಮೇಲೆ ಬಂದರೆ ಯಾರಿಂದಲೂ ತೆಗೆದಾಕಕ್ಕಾಗಲ್ಲ. ಜೀವದ ಮೇಲೆ ಅಧಿಕಾರ ಇರೋದು ದೇವರಿಗೆ ಮಾತ್ರ. ಆ ದೇವರಲ್ಲಿ ಪಾದ ಹಿಡ್ಕೊಂಡು ಬೇಡಿ. ನನಗೂ ನನ್ನ ಮಕ್ಕಳಿಗೂ ಯೇಸು ಒಂದು ಮಾತು ಹೇಳಿದ್ರು, ಶಿಲುಬೆ ಹೊತ್ಕೊಂಡು ಹೋಗುವಾಗ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ 10 ಗೋಳಾಡಿ, ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ಪ್ರಲಾಪಗಳು 2:19, ನಿಮ್ಮ ಮಕ್ಕಳ ಪ್ರಾಣ ರಕ್ಷಣೆಗಾಗಿ ಕೈ ಎತ್ತಿ ಸ್ತುತಿ ಮಾಡಿ ಪ್ರಾರ್ಥಿಸಿ, ಪ್ರಾರ್ಥಿಸಿರಿ, ಎಲ್ಲ ಸರಿಯಾಗತ್ತೆ. ಧೈರ್ಯವಾಗಿರಿ, ಪಾಸಿಟಿವ್ ಎನರ್ಜಿ ತೊಗೊಳ್ಳಿ, ನನಗೇನೂ ಆಗಲ್ಲ. Luke 18:1, ನಿರಾಶರಾಗದೆ ಪ್ರಾರ್ಥಿಸಿ, ಧೈರ್ಯವಾಗಿರಿ. ಈ ಧ್ಯಾನಕೂಟ August 1st ಅಥವಾ July 1st ಖಂಡಿತ ಮಾಡೋಣ. ಫಾದರ್ ಒಬ್ಬೊಬ್ಬರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಖಂಡಿತ ಮಾಡ್ತೀವಿಲ್ಲ, ಸೇರೋಣ ಅವತ್ತು.
ಆದರೆ ಇವತ್ತಿಂದ ನಿಮಗಾಗಿ ಪ್ರಾರ್ಥಿಸ್ತೀನಿ, ನಿಮ್ಗೇನಾದ್ರು ದುಃಖ ಕಷ್ಟ ಇದ್ದರೆ ಇದೇ ನಂಬರ್ಗೆ 9845300074 ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ, ಖಂಡಿತ ಅವತ್ತು ಪ್ರೇಯರ್ ಮಾಡ್ತೀನಿ. ಒಂದು ಪ್ರೇಯರ್ ಮಾಡೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರೇ, ಸೆಕೆಂಡ್ ಕೊರೋನಾ, ಭಯ, ಮರಣ, ಯುವಕರು ಎಷ್ಟೋ ಜನ ಸಾಯ್ತಾ ಇದ್ದಾರೆ, ತಾಯಿಯ ಕಣ್ಮುಂದೆ ಮಕ್ಕಳು ಸಾಯ್ತಾ ಇದ್ದಾರೆ, ವಯಸ್ಸಾದ ಕೊರೋನಾ ರೋಗಿಗಳನ್ನು ಬೀದಿಯಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಕರುಣೆಯಾಗಿರು ಸ್ವಾಮಿ, ಕರುಣೆಯಾಗಿರು. ಅವರ ವಿಶ್ವಾಸದಲ್ಲಿ ಕೊರತೆ ಇದ್ದರು, ಒಂದು ಪಕ್ಷ ಪಾಪದಲ್ಲಿದ್ದರು, ಕರುಣಾಮಯನೇ ಅವರನ್ನು ರಕ್ಷಿಸು. ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಮಳೆ ಕೊಡುವ ದೇವರು ನೀವು, ಎಲ್ಲರಿಗೂ ಬೆಳೆ ಕೊಡುವ ದೇವರು, ಎಲ್ಲರಿಗೂ ಒಂದೇ ಗಾಳಿ, ಎಲ್ಲರೂ ಕುಡಿಯೋ ನೀರು ಒಂದೇ, ಎಲ್ಲರ ರಕ್ತ ಕೆಂಪು, ನಿನ್ನ ಮಕ್ಕಳು ಸ್ವಾಮಿ. ನಿನ್ನ ಅರಿವಿಲ್ಲ ಸ್ವಾಮಿ, ಅರಿವಿಲ್ಲದ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಮೇಲೆ ಕರುಣೆಯಾಗಿರು. ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಯೇಸು ನಾಮದಲ್ಲಿ, ಯೇಸುವಿನ ರಕ್ಷಾ ಕವಚ ಇವರನ್ನು ಆವರಿಸಿಕೊಳ್ಳಲಿ. ಬೇಲಿ ಬೇಲಿ ಹಾಕಿ, ನಿಮ್ಮ ಬೇಲಿ ಹಾಕಿ ಯೇಸುವೆ. ಇವರ ದೇಹ, ಆತ್ಮ, ಮನಸ್ಸು ನೀವು ಕಾಪಾಡಿ. ಎಲ್ಲ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸುವೆ ನಿಮ್ಮ ಕೃಪೆ ತುಂಬಲಿ, ಆಶೀರ್ವಾದಗಳು ತುಂಬಲಿ, ನಿಮ್ಮ ಕರುಣೆ ತುಂಬಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ, ಪವಿತ್ರಾತ್ಮರು ಯೇಸು ನಾಮದಲ್ಲಿ ನಿಮ್ಮನ್ನು, ನಿಮ್ಮವರೆಲ್ಲರನ್ನು, ನಿಮ್ಮ ಬಿಸ್ನೆಸ್ಸನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. ಧೈರ್ಯವಾಗಿರಿ, ರಕ್ತ ಹರಿಯ.